ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಪಿಜರನ್ ಆಫ್ P20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಇವತ್ತಿನ ಟಾಪಿಕ್ ಏನು ಅಂದ್ರೆ, ತುಂಬಾ ಜನ ಕೇಳ್ತಾ ಇರೋ ಒಬ್ರು ಅಮ್ಮ ಆಗಿತ್ತು, ವಾಸಿ ಆಗ್ತಿರ್ಲಿಲ್ಲ ಅನ್ನೋದಕ್ಕೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಬ್ರೋ ಅಂದ್ರೆ ಮತ್ತೆ ಅರ್ಶಿನ ಇಲ್ಲ ಸುಣ್ಣ ಕೋಲ್ಗೆಟ್ಟು ಅದೆಲ್ಲ ಹಚ್ಚಿ ಹೋಗಿಸ್ಕೊಬೇಕು ಅಂತ ನಾನು ಆಲ್ರೆಡಿ ನಮ್ಮ ಅಕ್ಕಿಗೆ ಹೋಗ್ಸಿರೋದು ಸಹ ನಿಮ್ಗೆ ತೋರಿಸಿದ್ದೀನಿ ನೋಡಿ. ಬೇಕಾರೆ ಈ ಪಟಾಗ ಏನಾಗಿತ್ತು ಎಲ್ಲ ಪೂರ್ತಿ ಹೋಗಿದೆ, ಹಾಗೆ ಈ ಪಟಾಗ ಏನಾಗಿತ್ತು ಎಲ್ಲ ಹೋಗಿದೆ, ಅದಕ್ಕೋಸ್ಕರ ಅಷ್ಟೇ. ಇನ್ನೊಂದು ಏನ್ ಟಾಪಿಕ್ ಏನು ಅಂದ್ರೆ, ಪಟ ಇಲ್ಲಿ ನಮ್ಮ ಮಕ್ಸಿ ಪಟ ಏನಿತ್ತು, ಒಂದು ಪಟ ತುಂಬಾ ಚಿಕ್ಕ ಇತ್ತು. ಇಲ್ಲಿದೆ ನೋಡಿ ಕೆಳಗಡೆ, ಓಕೆ ಒಂದು ನಿಮಿಷ, ಓಕೆ ನೋಡಿ, ಓಕೆ ಓಕೆ ಪಟಾಗೆ ಓಕೆ ನೋಡಿ ಒದ್ದಾಡ್ತಾ ಇದೆ ಪಾಪ ಅದು ನೋಡಿ, ಓಕೆ ನೋಡಿ ಪಟಾಗಿ ಬಾಯಿಯೊಳಗೆಲ್ಲ ಮಣ್ಣೋಗಿದೆ. ಫಸ್ಟ್ ಈಗ ನೀಟಾಗಿ ಮಣ್ಣೆಲ್ಲ ತೆಗಿಬೇಕು. ಓಕೆ ಓಕೆ ಪೂರ್ತಿ ತುಳಿದಾಗ ಪೂರ್ತಿ ಮಣ್ಣೆಲ್ಲ ಹೋಗಿದೆ. ಇನ್ನೊಂದು ಪಟ ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಇಕ್ಕಿದ್ದೀನಿ, ಯಾಕೆಂದರೆ ಈ ಪಟಾಗಿ ತಿನ್ನಿಸ್ತಾ ಇರಲಿಲ್ಲ, ಚಿಕ್ಕ ಮರಿಗೆ ತಿನ್ನಿಸ್ತಾ ಇರಲಿಲ್ಲ, ಅದಕ್ಕೋಸ್ಕರ ಮೇಲ್ಗಡೆ ಪಟನ ನಾನು ಇದು ಮಾಡಿದ್ದೆ. ಅದಕ್ಕೋಸ್ಕರ ಏನು ಅಂದರೆ ಈ ಪಟಾಗೆ ದೊಡ್ಡ ಮರಿಗೆ ತಿನ್ನಿಸ್ತಾ ಇತ್ತು, ಚಿಕ್ಕ ಮರಿಗೆ ತಿನ್ನಿಸ್ತಾ ಇರಲಿಲ್ಲ, ಅದಕ್ಕೋಸ್ಕರ ಒಂದು ಮರಿನ ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈ ಮರಿಗೆ ಈಗ ಬಾಯಲ್ಲೆಲ್ಲ ಮಣ್ಣು ಹೋಗಿದೆ ಅಂದರೆ ಹೊಟ್ಟೆ ಹತ್ರ ಎಲ್ಲ ಹೋಗಿದೆ ಅನ್ಕೊತೀನಿ. ಸ್ವಲ್ಪ ನೀಟಾಗಿ ತೆಕ್ಕೊಬೇಕು, ಮಣ್ಣೆಲ್ಲ ತೆಗ್ದು ಬರೀ ಟ್ರೇ ಮಾತ್ರ ಇಕ್ಕೋಣ ಅಂತಿದ್ದೀನಿ. ಈಗ ಈ ದೊಡ್ಡ ಮರಿಗಳಿಗಾರ ಏನೂ ಆಗಲ್ಲ, ಅದಷ್ಟೊಂದೇನು ಕುಕ್ಕಲ್ಲ ಅಂದರೆ ತುಳಿಯಲ್ಲ. ಈ ಚಿಕ್ಕ ಚಿಕ್ಕ ಮರಿಗಳಿಗೆಲ್ಲ ಈ ಥರ ಈಗ ಆಗಿದೆ. ಒಂದು ಸ್ಮಾಲ್ ಅಪ್ಡೇಟ್ ಕೊಡಬೇಕಿತ್ತು. ಹಾಗೆ ಬನ್ನಿ ನಮ್ಮ ಸುರ್ಮಿ ಅಕ್ಕಿನ ಸ್ವಲ್ಪ ಈಚೆಗೆ ಬಿಟ್ಟು ಬ್ರೀಡಿಂಗ್ ಮಾಡ್ಸೋಣ, ಏಕೆಂದರೆ ಪಾಪ ಅಕ್ಕಿ ಗೂಡಲ್ಲಿ ಸ್ವಲ್ಪ ಜಾಗ ಸಾಲಲ್ಲ, ಅದಕ್ಕೋಸ್ಕರ ಅಷ್ಟೇ. ಓಕೆ ಬನ್ನಿ ಬಿಡೋಣ ಅಕ್ಕಿ ಈಚೆಗೆ ಬಿಡ. ಓಕೆ 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 ಅಕ್ಕಿನ ಬಿಟ್ಟಿದ್ದೀನಿ, ನೋಡ್ತಾ ಇದ್ದೀರಲ್ಲ ಫುಲ್ಲು ಫ್ರೀ. ನಮ್ಮ ಪಟಗಳು ನಮ್ಮ ಜೊತೆ ಅಕ್ಕಿನೂ ಸಹ ಈಚೆಗೆ ಬರ್ತಾ ಇದೆ. ಓಕೆ ಓಕೆ ನಮ್ಮ ಕಥಾಂಗ ನೋಡಿ ಪಾಪ ಅದೊಂದು ಸೈಡ್ ಲ್ಯಾಪ್ಸ್ ಆಗಿದ್ರು ಫುಲ್ಲು ಫ್ರೀ, ಹೇಗೆ ಯಾವ ಥರ ರೆಕ್ಕೆ ಬಡ್ಕೊಂಡು ಆಡ್ತಾ ಇದೆ ನೋಡೋಣ. ನಮ್ಮ ಮರಿಗೆಲ್ಲ ತುಂಬ ಚೆನ್ನಾಗಿ ಫೀಡ್ ಮಾಡ್ತಾ ಇದೆ, ಅದ್ರ ಬಗ್ಗೆ ಹೇಳೋ ಅಂಥದ್ದು ಏನಿಲ್ಲ. ಓಕೆ ಓಕೆ ನೋಡಿ ಹೆಂಗೆ ಏಟು ಹೊಡಿತಾ ಇದೆ ಅಕ್ಕಿ, ಫುಲ್ಲು ರೋಲ್ ಆಗಿದೆ ಅಕ್ಕಿ. ಮರಿ ಆಗಲಿ ನೋಡೋಣ, ಆ ಮಾತ್ರ ಅಕ್ಕಿಗೆ ಸ್ವಲ್ಪ ಭಯ ಇದೆ, ಆರಕ್ಕೆ ಎದುರುಕೊಳ್ಳುತ್ತೆ ನೋಡಿ. ಒಟ್ಟಿನಲ್ಲಿ ಎಲ್ಲ ಅಕ್ಕಿನೂ ಈಚೆಗೆ ಬಂದಿದೆ, ನಮ್ಮ ಅಕ್ಷಿ ಗಂಡನ್ ಬಿಟ್ಟರೆ ಏನೆಲ್ಲ ಈಚೆ ಇದೆ, ಅದು ಪಾಪ ಎದುರ್ಕೋತೈತೆ ಬರೋಕ್ಕೆ. ಇಲ್ಲಿರೋ ಅಕ್ಕಿಗಳೇ ನೋಡೋಣ, ಈಗ ಪೂರ್ತಿ ಅಕ್ಕಿಗೆ ಏನು ಹೆಸರುಕಾಳು ಕಡಲೆಕಾಳೆಲ್ಲ ಹಾಕ್ಕೊಳ್ಳೋಣ ಬನ್ನಿ. ಓಕೆ ಎಲ್ಲ ಅಕ್ಕಿನೂ ಈಚೆಗೆ ಬಂದಿದೆ. ಆ ಮರಿಗೆ ಪೂರ್ತಿ ಈಗ ನಾನು ನೀರು ಕುಡಿಸಿ ಆ ಮಣ್ಣು ಏನೇನು ಮಣ್ಣೆಲ್ಲ ಹೋಗಿತ್ತು ಬಾಯಲ್ಗೆ ಎಲ್ಲ ತೆಗ್ದು ಅದ್ರ ಅಪ್ಪನ ಹತ್ರ ಬಿಟ್ಟಿದ್ದೀನಿ. ಅದ್ರ ಅಪ್ಪ ಅಮ್ಮನ ಹತ್ರ ಸ್ವಲ್ಪ ಹೆಸರು ಕಾಳು ಇಟ್ಕೊಂಡಿದ್ದೀನಿ, ಕರೆಯೋಣ ಬನ್ನಿ. ಬಾ ಬಾ ಹಾ ಹಾ ಪಟಗಳೆಲ್ಲ ಈಚೆಗೆ ಹೋಗಿದೆ, ಎಲ್ಲ ಅಕ್ಕಿನೂ ಬರ್ತಾ ಇದೆ. ಹಾಕೋಣ ಹಾಕಿದ್ದೀನಿ ತಿನ್ನಲಿ, ಅಲ್ಲಿ ಪಟಗಳು ಮಾತ್ರ ಒಳಗಿದೆ ಬರ್ತಾ ಇದೆ ಅನ್ಕೋತೀನಿ. ಬಾ 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 ಓಕೆ ಎಲ್ಲ ನೋಡಿ ಹೆಸರು ಕಾಳು ತಿನ್ನೋಕೆ ಏನು ಆಟದ, ಪ್ರೋಟೀನ್ಸ್ ತುಂಬ ಇರುತ್ತೆ ಹೆಸರು ಕಾಳಲ್ಲಿ, ಆದಷ್ಟು ಎಲ್ಲ ಅಕ್ಕಿಗಳಿಗೂ ಕೊಡಿ. ಪಟ ನೋಡಿ ಒಳಗಿದೆ, ಶ್ ಈ ಕಡೆಯಿಂದ ಓಡಿಸ್ಕೊಳ್ಳೋಣ. ಓಕೆ ನೋಡಿ ಅದು ಬರ್ದಂಗೆ ಯಾವ ಥರ ಆಟ ಆಡ್ತಾ ಇದೆ. ಓಕೆ ಆ ಪಟ ಹೋಗಿದೆ, ಮೇಯಕ್ಕೆ ಹೋಗಿದೆ ನೋಡಿ, ಮೇಯ್ತಾ ಇದೆ ಒಟ್ಟಿನದು ಆಲ್ಮೋಸ್ಟ್ ಆಲ್ ಎಲ್ಲ ಅಕ್ಕಿ ಮೇಯ್ತಾ ಇದೆ. ಹಾಗೆ ತುಂಬ ಜನ ಕೇಳ್ತಾರೆ ಬ್ರೋ ಛತ್ರಿನ ಸೂರ್ಯನ ಕಡೆ ಬಾಕ್ಸಿದಿರಲ್ಲ ಒಂದ್ಸಲ ನೀಟಾಗಿ ತೋರಿಸಿ ಅಂದ್ಬಿಟ್ಟು ನೋಡಿ ಯಾವ ಥರ ಟಿಲ್ಟ್ ಆಗಿದೆ, ಅದು ಮುಂದೆ ಕಡೆ ಆದಷ್ಟು ಟಿಲ್ಟ್ ಆಗಿದೆ. ಹಿಂದೆ ವೆಯ್ಟ್ ಹಾಕಿರೋದ್ರಿಂದ ನಾನೇನು ಮಾಡಿದ್ದೀನಿ ಸೆಂಟ್ರಲ್ಲಿ ಒಂದು ತಂತಿ ತೊಗೊಂಡು ಎಳ್ಳಿ ಪೋಲಿಗೆ ಕಟ್ಟಿದ್ದೀನಿ ನೋಡಿ. ಬೇಕಾರೆ ಆರಾಮಾಗೆ ಪೂರ್ತಿ ಲ್ಯಾಂಡಿಂಗ್ ಎಲ್ಲ ಕೊಡೋಕ್ಕೆ ತುಂಬ ಚೆನ್ನಾಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ನಾಳೆ ನಮ್ಮ ಚೀನಿ ನಮ್ಮ ತಾಮ್ರದ್ದು ಫ್ರೀ ಫ್ಲೇ ಇರುತ್ತೆ, ಹಾಗೆ ಪಟಗಳನ್ನ ಛತ್ರಿಯೊಳಗೆ ಹಾಕೋತೀನಿ. ಹಾಗೆ ಅಕ್ಕಿ ನನ್ನ ಏನು ನನ್ನ ತಾಮ್ರಲಕ್ಕಿ ಅಂದರೆ ರೆಕ್ಕೆಲ್ಲ ಕಿತ್ತಿದ್ದೀನೋ ಅದ್ರದ್ದು ಪೂರ್ತಿ ಯಾವ ಥರ ನೋಡ್ಕೊಬೇಕು ಅನ್ನೋದೆಲ್ಲ ಪೂರ್ತಿ ಅಪ್ಡೇಟ್ ಕೊಡ್ತೀನಿ. ಇದನ್ನ ಇಬ್ಬರು ಸಹ ಓಕೆ 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 ಹೊಡಿಲಿಲ್ಲ ಐಸಲ್ಲಿ, ಇಲ್ಲ ತೋರಿಸ್ತಾ ಇದೆ ಅದು ಕುಡಿಯುತ್ತಾ ಇಲ್ಲ ಅಂದ್ಬಿಟ್ಟು. ಓಕೆ ನೀರೆಲ್ಲ ಕುಡಿತಾ ಇದೆ, ಆಲ್ಮೋಸ್ಟ್ ಅಲ್ಲೆಲ್ಲ ಕುಡ್ಕೊಳ್ಳಿ. ನೀವು ಪಟ ಏನಾರು ಇದ್ದರೆ ನಾನು ಬೆಸ್ಟ್ ಸಜೆಷನ್ ಏನು ಅಂದರೆ ಉಲ್ಲಲ್ಲೇ ಸಿಂಬಿ ಮಾಡ್ಬೋದು, ಆದ್ರೆ ಮಾಡಿ ನನಗೆ ಅದು ಮಾಡೋಕ್ಕೆ ಬರಲಿಲ್ಲ, ಆದ್ದರಿಂದ ಮಣ್ಣಾಕಿದೆ ನೋಡಿದ್ರಲ್ಲ ಮಣ್ಣಿದ್ರೆ ಯಾವ್ಯಾವ ಥರ ಡಿಸ್ಅಡ್ವಾಂಟೇಜಸ್ ಮರಿ ಬಾಯಿಯೊಳಗೆಲ್ಲ ಯಾವ ಥರ ಹೋಗುತ್ತೆ, ಅದಕ್ಕೋಸ್ಕರ ಆದಷ್ಟು ಪಟಗಳನ್ನ ಉಳಿಸ್ಕೊಳ್ಳಿ.
ನಂದಿ ಪಟಾಕಿ ಈಗ ನೀರು ಕುಡಿಸಿ ಅದ್ರ ಅಪ್ಪ ಅಮ್ಮನ ಹತ್ರ ಬಿಟ್ಟಿದ್ದೀನಿ, ನೋಡಬೇಕು ಏನಾಗುತ್ತೆ ಅಂತ. ಕ್ಲಾರಿಟಿ ಇಲ್ಲ, ಹೊಟ್ಟೆಯೊಳಗೆ ಏನೇನಿತ್ತು ಅದನ್ನೆಲ್ಲ ಸಹ ಕಕ್ಕಿಸಿ ಬಿಟ್ಟಿದ್ದೀನಿ. ಈಗ ಅವ್ರ ಅಪ್ಪ ಅಮ್ಮಗೆ ರಾಗಿ ಕೊಟ್ಟಿದ್ದೀನಿ. ಇದೇ ಒಂದು ನಮ್ಗೆ ಆಗಲ್ಲ, ಈ ಮರಿ ಏನಾರ ಕಳ್ಕೊಂಬಿಡ್ತೀವಿ ಏನೋ ಅನ್ನೋದು ಚಿಂತೆ ಬಂದ್ಬಿಡುತ್ತೆ. ಯಾಕೆಂದರೆ ಆ ಥರ ಇತ್ತು, ಅದು ಇನ್ನೂ ಕಣ್ಣು ಬಿಟ್ಟಿಲ್ಲಪ್ಪ ಅಪ್ಪ ಅದು ಮರಿ. ನೋಡೋಣ ಮರಿ ಏನಾಗುತ್ತೆ ಅಂದ್ಬಿಟ್ಟು. ಈಗ ಇನ್ನೊಂದು ಮರಿ ಕೆಳಗಡೆ ಬಿಟ್ಕೊಂಡಿದ್ದೀನಿ, ನೋಡಿದ್ರಲ್ಲ ನೀವು, ಎರಡು ಮರಿಗೆ ಹೋದು ಒಂದೇ ಸಮ ಚೆನ್ನಾಗಿ ಫೀಡ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಇಷ್ಟು ಹೇಳ್ತೇವೆ ವೀಡಿಯೋ ಎಡ್ ಮಾಡ್ತಿದ್ದೀನಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.